ಬ್ರಿಟಿಷರಿಗೆ ಸಹಾಯ ಮಾಡುವ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟಗಾರ ಆಗಲು ಹೇಗೆ ಸಾಧ್ಯ ಎಂದು ವಿ ಡಿ ಸಾವರ್ಕರ್ ಏಳು ಮಿತಿಗಳು ಪುಸ್ತಕದ ಅನುವಾದಕ ಟಿ ಸುರೇಂದ್ರ ರಾವ್ ಪ್ರಶ್ನಿಸಿದ್ದಾರೆ. ಕ್ರಿಯಾ ಮಾಧ್ಯಮ ಆಯೋಜಿಸಿದ ವಿ ಡಿ ಸಾವರ್ಕರ್ ಏಳು ಮಿಥ್ಯಗಳು ಪುಸ್ತಕ ಬಿಡುಗಡೆ ಮತ್ತು ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಅವರು ಈ ಪುಸ್ತಕವನ್ನ ಯಾಕೆ ಅನುವಾದಿಸಿದೆ ಎಂಬುದನ್ನ ವಿವರಿಸಿದರು. ನನಗೆ ಯಾಕೆ ಇದನ್ನ ಕನ್ನಡಕ್ಕೆ ಮಾಡಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ರೆ, ಕಳೆದ ವರ್ಷ ಅಥವಾ ಒಂದೂವರೆ ವರ್ಷ ಆಯ್ತಾರಪ್ಪ, ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು. ಒಂದು ಪ್ರಮುಖವಾದ ರಸ್ತೆಗೆ ಅದು ಮೇಲ್ದಾರಿ ಮೇಲ್ರಸ್ತೆ ಕಾಣುತ್ತೆ ಯಲಹಂಕದ್ದು ಯಶವಂತಪುರ, ಆ ರಸ್ತೆಗೆ ಸಾವರ್ಕರ್ ಹೆಸರಿಟ್ಟಿರತ್ತೆ. ಭಾಳ ಜನ ಅಪೋಸ್ ಮಾಡಿದ್ರು ಅದನ್ನ, ಅವ್ರು ಸ್ವಾತಂತ್ರ್ಯ ಹೋರಾಟಗಾರ ಅದಕ್ಕೋಸ್ಕರ ಇಟ್ಟಿದ್ದೀವಿ ಅಂದರು. ಅವರು ಸಾವರ್ಕರ್ ಕರ್ನಾಟಕದವ್ರು ಅಲ್ಲ, ಹಂಗೆ ಕರ್ನಾಟಕದವ್ರದ್ದೇ ಹೆಸರಿಡಬೇಕಾಗಿದ್ದರೆ ಕಿತ್ತೂರು ರಾಣಿ ಚೆನ್ನಮ್ಮನ ಇಡ್ಬೋದಾಗಿತ್ತು, ರಾಣಿ ಅಬ್ಬಕ್ಕ ದೇವಿದ ಇಡ್ಬೋದಾಗಿತ್ತು, ಇನ್ನೂ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಸುಮಾರು ಜನರದ್ದು ಅವರ ಹೆಸರು ಇಡ್ಬೋದಾಗಿತ್ತು. ಸಾವರ್ಕರ್ ಇಲ್ಲಿ ಯಾಕೆ ಬಂದ? ಸಾವರ್ಕಕ್ಕೂ ಕರ್ನಾಟಕಕ್ಕೂ ಸಂಬಂಧವೇ ಇಲ್ಲ. ಹಾಗಾಗಿ ನನಗೆ ಭಾಳ ತಲೆ ಕೆಡ್ತದ್ದು. ಅದಕ್ಕೆ ಸರಿಯಾಗಿ ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಗೆಳೆಯ ಒಬ್ಬನಿದ್ದ, ಹರಿಯಾಣದ ಒಬ್ಬ ಗೆಳೆಯ, ಅವನು ಬಿ ಜೆ ಪಿ ಸರಿ ಯಾವುದೋ ಕಾರ್ಯಕ್ರಮಕ್ಕೆ ಬಂದಿದ್ದ, ಅವನು ಕಲ್ಚರಲ್ ಆಕ್ಟಿವಿಟೀಸಲ್ಲೂ ತುಂಬ ಆಕ್ಟಿವ್ ಆಗಿದ್ದಾನೆ. ಅವನ ಹತ್ರ ಮಾತಾಡ್ತಾ ಇದ್ದಾಗ ಹೇಳ್ದೆ, ಏ ನಿನಗೆ ಗೊತ್ತಿಲ್ವ ಅಂದ, ಏನಪ್ಪ ಅಂದೆ, ಸಾವರ್ಕರು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳ್ತಾರಲ್ಲ, ಅವನು ಬ್ರಿಟಿಷರಿಂದ ಪೆನ್ಷನ್ ತೊಗೊಂಡು ಕೆಲಸ ಮಾಡ್ತಾ ಇದ್ದ ಅಂತ ಹೇಳ್ದ. ಹೌದಾ, ಅದನ್ನು ಗೊತ್ತಿಲ್ವಲ್ಲ ಅಂದೆ. ಇದೆಯಪ್ಪ ಅಂತ, ಎಲ್ಲಿದೆ ಪ್ರೂಫ್ ಅಂತ ಕೇಳಿದ ನಾನು. ಅದು ಪ್ರೂಫ್ ಬೇಕು ಅಂತ ಹೇಳಿದರೆ, ನಮ್ಮ ಶಮ್ಸುಲ್ ಇಸ್ಲಾಂ ಅವರಿದಾರಲ್ಲ, ಅವ್ರದ್ದೊಂದು ಪುಸ್ತಕ ಇದೆ, ಆ ಪುಸ್ತಕನ ತರಿಸ್ಕೋ ನೀನು ಅಂತ ಹೇಳ್ದ. ವಿ ಡಿ ಸಾವರ್ಕರ್ ಅನ್ಮಾಸ್ಕ್ಡ್ ಅಂತ, ಮುಖವಾಡ ಕಳಚಿದ ಸಾವರ್ಕರ್ ಅಂತ ಅದು ಕನ್ನಡದಲ್ಲಿ. ಆ ಪುಸ್ತಕ ತರಿಸ್ಕೊಂಡು ನೀನು ನೋಡು, ಅದು ಎಲ್ಲ ಇದೆ ಅಂತ ಹೇಳಿದೆ. ತರಿಸ್ಕೊಂಡು ನೋಡ್ತೀನಿ, ಹೌದು, ಇಟ್ ಇಸ್ ಆನ್ ರೆಕಾರ್ಡ್. 60 ರೂಪಾಯಿ ಪೆನ್ಷನ್ ಸಿಕ್ತಿತ್ತು ಅವರಿಗೆ, 60 ರೂಪಾಯಿ ಪೆನ್ಷನ್ ಯಾವಾಗ? 19th century ಅಲ್ಲಿ, 20th century ರೂಪಾಯಿ ಭಾಳ ದೊಡ್ಡ ಅಮೌಂಟ್ ಅವಾಗ. 60 ರೂಪಾಯಿ ಸಾಕಾಗಲ್ಲ ಅಂತ ಮತ್ತೊಂದು ಪತ್ರ ಬರೆದಿದ್ರು ಅವರು, ಅದು ಕೂಡ ಇಟ್ಸ್ ಆನ್ ರೆಕಾರ್ಡ್. ಸ್ವಾತಂತ್ರ್ಯ ಹೋರಾಟ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇರ್ತಕ್ಕಂಥ ಎಲ್ಲ ಜನರ ಮೇಲೆ ಬ್ರಿಟಿಷರಿಗೆ ಸಹಾಯ ಮಾಡ್ತಿದ್ದಂಥ ವ್ಯಕ್ತಿ, ಅದು ಯಾಕೆ ಸ್ವಾತಂತ್ರ್ಯ ಹೋರಾಟಗಾರಕ್ಕೆ ಸಾಧ್ಯ ಆಗಿದೆ? ಮತ್ತು ವೀರ ಸಾವರ್ಕರ್ ಅಂತೆ, ವೀರ ಹೇಗ್ರಿ? ವೀರ ವೀರ ಅಂದಮೇಲೆ ಅದ್ರ ಸ್ವಲ್ಪ ವೀರತ್ವ ಇರಬೇಕು. ಅವ್ರು ಹೇಳೋ ಕಥೆ ಏನಂತ ಹೇಳಿದರೆ, ಇವನು ಮೊದಲು ಅರೆಸ್ಟ್ ಮಾಡಿದ್ದು ಇಂಗ್ಲೆಂಡಲ್ಲಿ. ಯಾಕೆ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದರೆ, ಅವರೊಬ್ಬ ಅನುಯಾಯಿ ಇಂಗ್ಲೀಷ್ ಆಫೀಸರ್ ಒಬ್ಬರು, ಬ್ರಿಟಿಷ್ ಆಫೀಸರ್ ಒಬ್ಬರನ್ನ ಕೊಂದ್ಬಿಟ್ಟ. ಅವ್ರನ್ನ ಕೊಂದಿದ್ದಕ್ಕಾಗಿ ಇವ್ರನ್ನ ಹೋಗಿ ಅರೆಸ್ಟ್ ಮಾಡ್ತಾರೆ, ಯಾಕಂದರೆ ಇವನ ಲೀಡರ್ ಅಲ್ಲ. ಅದಕ್ಕೆ ಅರೆಸ್ಟ್ ಮಾಡಿ ಅಲ್ಲಿಂದ ತರ್ತಾ ಇರ್ತಾರೆ, ತರ್ತಾ ಇರ್ಬೇಕಾದ್ರೆ ಹಡಗಿಂದ ಅವರು ಸಮುದ್ರಕ್ಕಾಗಿ ಈಜ್ ಬಂದು ಭಾರತಕ್ಕೆ ಬಂದ್ಬಿಟ್ಟಿರ್ತವೆ. ಬಟ್ ಇನ್ ರಿಯಾಲಿಟಿ ಇಟ್ ಇಸ್ ನಾಟ್ ಸೊ. ತಕ್ಷಣ ಹಿಡಿದು ಹಾಕಿ ಇಲ್ಲಿ ತಂದು ಸೆಲ್ಯುಲರ್ ಜೈಲಿಗೆ ಹಾಕಿದರು. ಅವ್ರ ವೀರತ್ವ ಅಂದರೆ ಇಷ್ಟು. ಆಯಿತು, ಜೈಲಿಗೆ ಹೋಗಿದ್ದಾರೆ ಅವರು. ಅವ್ರ ಎರಡು ಕೇಸಲ್ಲಿ ಅವರಿಗೆ 25 ವರ್ಷ, ಅಂದರೆ 50 ವರ್ಷ ಅವರಿಗೆ ಶಿಕ್ಷೆ ಆಗ್ತದೆ. ಇವಾಗಲೇ ಮೀನಾಕ್ಷಿ ಬಳ್ಳಿ ಹೇಳ್ದಂಗೆ ಅವರು 50 ವರ್ಷ ಜೈಲಲ್ಲಿದ್ದು ಅಂತ ಹೇಳ್ತಾರಲ್ಲ, ಈ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿದೆ. 50 ವರ್ಷ ಇಲ್ಲ, ಅಲ್ಲಿ ಹೋಗಿ ಸೇರಿದಾಗಿಂದ ಬರೆಯೋಕ್ಕೆ ಶುರು ಮಾಡ್ತಾರೆ, ಪತ್ರ ಬರೆಯೋಕ್ಕೆ ಶುರು ಮಾಡ್ತಾರೆ, ದಯವಿಟ್ಟು ಕ್ಷಮಿಸಿ ಹಾಗೆ ಹೇಗೆ ಅಂತ. ಕೊನೆಯ ಪತ್ರ ಅಂತೂ ಇಷ್ಟು ಡೀಟೇಲ್ ಆಗಿದೆ, ಅದನ್ನು ಯಾರು ಸಾಮಾನ್ಯ ಜನ ಓದಿದ್ರು ಕೂಡ ಅವರಿಗೆ ಅರ್ಥ ಆಗ್ತದೆ ಎಂಥ ವೀರ ಇವನು ಅಂತ ಹೇಳ್ತಕ್ಕಂಥದ್ದು. ಆದರೆ ಇದೇ ಸಾವರ್ಕರು 1911ಕ್ಕಿಂತ ಮುಂಚೆ ನಿಜವಾಗಲೂ ಒಬ್ಬ ಕ್ರಾಂತಿಕಾರಿ ಆಗಿದ್ದರು ಹೇಳ್ತಕ್ಕಂಥದ್ದು ನಾವು ಗೊತ್ತಾಗಬೇಕು ನಮಗೆ. ಅವರು ಭಾರತದ ಸ್ವಾತಂತ್ರ್ಯ ಹೋರಾಟ 1857 ಅಂಥೇಳಿ ಒಂದು ಪುಸ್ತಕ ಬರೆದಿದ್ದಾರೆ, ಭಾಳ ಚೆನ್ನಾಗಿದೆ ಅದು. ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಿಜವಾದಂಥ ಹುರುಪು ಉತ್ಸಾಹ ಇರ್ತಕ್ಕಂಥ ಪುಸ್ತಕ ಅದು. ಅದರಲ್ಲಿ ಏನು ಮಾತು ಇದೆ, ಅದೊಂದು ಪ್ಯಾರ ಇದೆ, ಅದನ್ನು ಓದ್ಬಿಡ್ತೀನಿ, ಓದಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಅವರ ಮನಸ್ಸು ಹೇಗಿತ್ತು ಆವಾಗ ಅಂತ ಹೇಳ್ತದೆ. ಸಾವರ್ಕರ್ ಅವರು ಹಿಂದೂಗಳು ಮತ್ತು ಮುಸ್ಲಿಮರ ಬಗ್ಗೆ ಈ ನಂಬಿಕೆ ತಳೆದಿದ್ದರು. ಏನು ಯಾವ ನಂಬಿಕೆ ಇದು? ವಿತ್ ಇನ್ ಇನ್ವರ್ಟೆಡ್ ಕಾಮ, ಇಬ್ಬರೂ
ಹಿಂದೂಸ್ತಾನದ ಮಣ್ಣಿನ ಮಕ್ಕಳೇ ಆಗಿದ್ದಾರೆ ಹಿಂದೂಗಳು ಮತ್ತು ಮುಸ್ಲಿಮರು. ಹಿಂದೂಸ್ತಾನದ ಮಣ್ಣಿನ ಮಕ್ಕಳೇ ಆಗಿದ್ದಾರೆ. ಅವರ ಹೆಸರುಗಳು ಬೇರೆ ಬೇರೆ, ಆದರೆ ಅವರು ಒಂದೇ ತಾಯಿಯ ಮಕ್ಕಳಾಗಿದ್ದಾರೆ, ಹಿಂದೂ ಮತ್ತು ಮುಸ್ಲಿಮರು. ಆದ್ದರಿಂದ ಭಾರತವು ಈ ಇಬ್ಬರಿಗೂ ಸಮಾನ ತಾಯಿಯಾಗಿರುವುದರಿಂದ ಅವರು ರಕ್ತ ಸಂಬಂಧದಲ್ಲಿ ಸೋದರರಾಗಿದ್ದಾರೆ. ಮುಸ್ಲಿಮರು ಹಿಂದೂಗಳು ಸೋದರರಾಗಿದ್ದಾರೆ. ನಾನಾ ಸಾಹೇಬ್, ದೆಹಲಿಯ ಬಹದ್ದೂರ್ ಶಾ, ಮೌಲವಿ ಅಹಮದ್ ಶಾ, ಖಾನ್ ಬಹದ್ದೂರ್ ಖಾನ್ ಮತ್ತು 1857 ಇತರ ಮುಖಂಡರುಗಳು ತಮ್ಮ ನಡುವಣ ಈ ಸಂಬಂಧವನ್ನು ಸ್ವಲ್ಪ ಮಟ್ಟಿಗೆ ಅನುಭವಿಸಿದ್ದರು. ಆದ್ದರಿಂದಲೇ ತಮ್ಮ ಹಗೆತನವನ್ನು ಹೊರಗಿಟ್ಟು ಸ್ವದೇಶದ ಬಾವುಟದ ಸುತ್ತ ಅಣಿನೆರೆದರು ಅಂತ ಹೇಳ್ತಾರೆ. ಸೊ ದಿಸ್ ವಾಸ್ ಸಾವರ್ಕರ್ ಬಿಫೋರ್ 1911. ನಿಜವಾದ ಕಾರಣಕ್ಕೆ ಅವ್ರನ್ನ ಆ್ಯಕ್ಚುಲಿ ಅವ್ರನ್ನ ಫಾಲೋ ಮಾಡಿಕೊಂಡು ಭಗತ್ ಸಿಂಗ್ ಕೂಡ ಅವ್ರ ಜೊತೆಗೆ ಹೊರಟಿದ್ದರು. ಅಷ್ಟು ಮಟ್ಟಿನ ಕಡುವಾದಂಥ ಕ್ರಾಂತಿಕಾರಿ ಆಗಿದ್ದರು ಅವರು. 11 ಯಾವಾಗ ಸೆಲ್ಯುಲರ್ ಜೈಲಿಗೆ ಹೋದರು, ಆ ಜೈಲಲ್ಲಿ ಕೊಡ್ತಾ ಇರ್ತಕ್ಕಂಥ ಕ್ರೌರ್ಯವಾದಂಥ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಹೋಗಿ ಕೇವಲ 2 ವಾರದಲ್ಲಿ ಪತ್ರ ಬರೆದಿದ್ದಾರೆ ಅವರು. ಎಲ್ಲ ರೆಕಾರ್ಡ್ ಇದೆ, 5 ಪತ್ರಗಳನ್ನು ಇದರಲ್ಲಿ ಹಾಕಿದ್ದಾರೆ ಅವರು. ಇಟ್ಸ್ ವೆರಿ ಕ್ಲಿಯರ್. ನನಗೆ ಇರೋಕ್ಕೆ ಸಾಧ್ಯ ಇಲ್ಲ, ನೀವು ಏನು ಹೇಳಿದ ಕೆಲಸ ಬೇಕೂ ಮಾಡ್ತೀನಿ ಅಂತ ಕೊನೆಯ ಪತ್ರದಲ್ಲಿ ಹೀಗಿದೆ. ಐ ಆಮ್ ದ ಪ್ರಾಡಿಗಲ್ ಸನ್ ಆಫ್ ಬ್ರಿಟಿಷ್ ವೈಸ್ರಾಯ್ ಅಂತಾನೆ. ನಾನು ನಿಮ್ಮ ಮನೆಯ ಮಗ ಮನೆಗೆ ಬಂದಿದ್ದಾನೆ. ಮಗನಿಗೆ ನೀವೇನಾದರೂ ತೋರಿಸ್ಲೇಬೇಕು, ಪ್ರೀತಿ ತೋರಿಸ್ಲೇಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ನೀವು ಏನು ಹೇಳಿದ್ರು ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಂತ ಬ್ರಿಟಿಷರ ಸ್ಕೂಲಲ್ಲಿ ಬಿಟ್ಟು ಬಿಡೋ ಜನ ಅಲ್ಲ ಅವರು. ಏನು ಮಾಡ್ತಾರೆ, ಅಲ್ಲಿ ಕೇವಲ ಇದ್ದಿದ್ದು 9.5 ವರ್ಷ, ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಮೇನ್ ಲ್ಯಾಂಡಿಗೆ ಕರೆಸ್ತಾರೆ. ಮೇನ್ ಲ್ಯಾಂಡ್ ರತ್ನಗಿರಿನಲ್ಲಿ ಅವ್ರನ್ನ ಇಡ್ತಾರೆ ಅಲ್ಲಿ ಸ್ವಲ್ಪ ದಿನ. ಏನು ಹೇಳ್ತಾರೆ ಅಂದರೆ, ನೀವು ಎಲ್ಲೂ ಹೋಗಂಗಿಲ್ಲ, ಈ ಜಿಲ್ಲೆಯ ಸುತ್ತ ಹೊರಗಡೆ ಎಲ್ಲೂ ಹೋಗಬಾರ್ದು, ಇಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟರೊಳಗೆ ಅವರಿಬ್ಬರಲ್ಲಿ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಮೋಸ್ಟ್ಲಿ. ಏನು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ, ಅವರು ಜೈಲಲ್ಲಿ ಇದ್ದೂ ಕೂಡ ಆ ವಿಭಾಗದಲ್ಲಿ ಹಿಂದೂ ಮಹಾಸಭಾವನ್ನು ಕಟ್ಟಲಿಕ್ಕೆ ಅವರಿಗೆ ಓಡಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು ಬ್ರಿಟಿಷ್ ಸರ್ಕಾರ. ಸೊ ದಟ್ ವಾಸ್ ದ ಅಂಡರ್ಸ್ಟ್ಯಾಂಡಿಂಗ್. 1857 ಏನೊಂದು ಸಮರ ಆಯಿತು ಅಂತ ಹೇಳ್ತಾರಲ್ಲ, ಆವಾಗ ಬ್ರಿಟಿಷರಿಗೆ ದೊಡ್ಡ ಒಂದು ಆಘಾತ ಆಗಿದೆ ಏನಂತ ಹೇಳಿದ್ರೆ, ಹಿಂದೂ ಮುಸ್ಲಿಂ ಸಿಖ್ ಎಲ್ಲರೂ ಸೇರಿ ಆ ರಿಂದ ಬಂಡಾಯ ಇದೆಯಲ್ಲ ಸಿಪಾಯಿ ದಂಗೆ ಅಂತೀವಲ್ಲ ನಾವು, ಸಿಪಾಯಿ ದಂಗೆಯಲ್ಲಿ ಎಲ್ಲ ಜಾತಿ ಧರ್ಮದ ಜನರು ಒಟ್ಟು ಸೇರಿ ಹೋರಾಟ ಮಾಡಿದ್ದು ಅವರಿಗೆ ದೊಡ್ಡ ಆಘಾತ ಆಗಿತ್ತು. ಆವಾಗ ಅವ್ರಿಗೆ ಅನಿಸಿದೆ ಇವರಲ್ಲಿ ಇರ್ತಕ್ಕಂಥ ಒಗ್ಗಟ್ಟನ್ನು ಮುರಿಬೇಕು ಅಂತಕ್ಕಂಥದ್ದು. ಅದಕ್ಕೆ ಬೇಕಾದಂಥ ಒಬ್ಬ ಜನ ಬೇಕಾಗಿತ್ತು ಅವರಿಗೆ. ಆ ಜನ ಸಾವರ್ಕರ್ ಹೆಸರಿನಲ್ಲಿ ಅವ್ರಿಗೆ ಸಿಕ್ತು. ಸೊ ಇಷ್ಟನ್ನ ನಾನು ನಿಮಗೆ ಹೇಳಿ, ಸಾವರ್ಕರ್ ಬಗ್ಗೆ ಇನ್ನೂ ಜಾಸ್ತಿ ಹೇಳಬೇಕಾದೇನಿಲ್ಲ, ದಯವಿಟ್ಟು ಪುಸ್ತಕವನ್ನು ಓದಿ. ಆದರೆ ಸಾವರ್ಕರ್ನ ದೊಡ್ಡ ಮಹಾನ್ ವ್ಯಕ್ತಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದಂತಾಗಲೇ ತಲೆ ಕೆಡಿಸ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಇವ್ರು ಹೇಳ್ತಾರೆ ನಮ್ಮ ಶಂಸುಲ್ ಇಸ್ಲಾಮು. ಇದು ಪ್ರತಿಯೊಬ್ಬರ ಎಸ್ಪೆಷಲಿ ಯುವಜನರ ಮಧ್ಯೆ ಹೋಗಬೇಕಿದು, ಆ ಯುವಜನರಿಗೆ ಇದು ತಲುಪ ಮಾಡಬೇಕು ಅಂತಕ್ಕಂಥ ಆಶಯ ಅವರದ್ದಿದೆ. ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಈ ಪುಸ್ತಕವನ್ನು ಅಂಥ ಜನಗಳಿಗೆ ಕೊಟ್ಟು, ಯಾಕಂದರೆ ನನಗೆ ಅನುಭವ ಇದೆ, ಕಳೆದ 1-2-3 ವರ್ಷಗಳಲ್ಲಿ ಆ ಥರ ಕಟ್ಟ ಅನಿವಾರ್ಯಗಳಾಗಿದ್ದಂಥ ಪರಿವಾರದ ಸದಸ್ಯರಾಗಿದ್ದಂಥ ಸುಮಾರು ಜನ ಯಂಗ್ಸ್ಟರ್ಸು ದೇ ಹ್ಯಾವ್ ಕಮ್ ಔಟ್ ಆ್ಯಂಡ್ ಅವ್ರನ್ನ ಜಾತ್ಯತೀತ ಹೋರಾಟಗಳಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಅವರೀಗ. ಸೊ ಹಾಗಿರೋದ್ರೆ ಅಂದರೆ ಇದನ್ನು ಕೂಡ ಈ ಥರ ಆ ಸಂಘ ಪರಿವಾರದ ಯುವಜನರಿಗೆ ತಲುಪಿಸಿ ನಾವು ನಮ್ಮ ಜವಾಬ್ದಾರಿಯನ್ನು ನಾನು ನಿರ್ವಹಿಸಬೇಕಾಗಿದೆ.